ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದಿವ್ಯ ಬಸವರಾಜ್. ನಾನು ಬ್ಯಾಂಗ್ಳೂರಿಂದ ಕನ್ನಡ ಬ್ಲಾಗ್ಸ್ ಮಾಡ್ತಾ ಇದ್ದೀನಿ. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ದೀರ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿ ಇದ್ದೀನಿ. ಆ್ಯಸ್ ಯೂಶ್ವಲ್ ಬೆಳಿಗ್ಗೆ ಎದ್ದ ತಕ್ಷಣ ನೀರು ಕುಡಿದು ನೆಕ್ಸ್ಟ್ ಏನೇನು ಕೆಲಸ ಆಗುತ್ತೆ ಅನ್ನೋದನ್ನು ತೋರಿಸ್ತೀನಿ, ಬನ್ನಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದಿವ್ಯ ಬಸವರಾಜ್. ನಾನು ಬ್ಯಾಂಗ್ಳೂರಿಂದ ಕನ್ನಡ ಬ್ಲಾಗ್ಸ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೊಂದು ಪುಟ್ಟ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಸಪೋರ್ಟ್ ಮಾಡಿ. ಮತ್ತು ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ರೆ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿ ಇದ್ದೀನಿ. ಸೊ ಇವತ್ತು ಬೆಳಿಗ್ಗೆನೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇದು ಮಂಡೇ ಬ್ಲಾಗ್ ಆಗಿರುತ್ತೆ. ಸೊ ಇವಾಗ ನಾನು ಬೆಳಿಗ್ಗೆ ಎದ್ದು ನೀರೆಲ್ಲ ನಾರ್ಮಲ್ ಆಗಿ ರೂಟೀನ್ನ ಕಂಪ್ಲೀಟ್ ಮಾಡಿದೆ. ಇವಾಗ ಬ್ಲ್ಯಾಕ್ದು ಗ್ರೇಪ್ಸ್ ಬರುತ್ತೆ ನೋಡಿ, ಅದರದ್ದು ನಾನು ಜ್ಯೂಸ್ನ ಮಾಡ್ಕೊಂಡಿದ್ದೀನಿ. ಸೊ ಅದು ಇದು ಅಂತ ಎಲ್ಲ, ಎವ್ರಿ ಡೇ ಯಾವುದಾದ್ರೂ ಒಂದು ಹೆಲ್ತಿ ಆಗಿರುವಂತಹದ್ದು ಮತ್ತು ಸ್ಕಿನ್ ಕ್ಲಿಯರ್ ಆಗುವಂತಹದ್ದು ಒಂದು ಜ್ಯೂಸ್ನ ನಾನು ತಗೊತೀನಿ ಡೈಲಿ. ಓಕೆ ಓಕೆ, ಕುಡಿಬೋದು, ಆ ಥರ ಏನಿಲ್ಲ. ಫಸ್ಟ್ ಟೈಮ್ ಕುಡಿದ್ರು ಆ ಥರ ಏನು ಫೀಲ್ ಆಗಲ್ಲ, ಕುಡಿಯೋಕ್ಕಾಗಲ್ಲ ಅನ್ನೋ ಥರ ಏನಿಲ್ಲ. ಒಂಥರ ಹುಳಿ ಹುಳಿ ಥರ ಫ್ಲೇವರ್ ಇದೆ. ಸೊ ನಾನು ಫಸ್ಟ್ ಟೈಮ್ ಅಲ್ವಾ, ಸೊ ಕುಡಿಯೋಕ್ಕಾಗುತ್ತೋ ಆಗಲ್ವೋ ಅಂತ ಅಂದ್ಬಿಟ್ಟು ಇದರಲ್ಲಿ ನಾನು ಅರ್ಧ ಮಾತ್ರ ತೊಗೊಂಡಿದ್ದೆ. ನಾನು ನೆಕ್ಸ್ಟ್ ಟೈಮ್ ಕುಡಿಬೇಕಾದ್ರೆ ಇದರಲ್ಲಿ ಫುಲ್ ಮಾಡ್ಕೊತೀನಿ. ಸೊ ಇವತ್ತು ಬೆಳಿಗ್ಗೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ಟಿಫನ್ ಏನು ಬ್ರೇಕ್ಫಾಸ್ಟ್ ಏನು ಪ್ರಿಪೇರ್ ಮಾಡ್ಕೊಂಡಿಲ್ಲ. ಉಚ್ಚಲ್ ಚಟ್ನಿ ಮತ್ತು ರಾಗಿ ರೊಟ್ಟಿನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಾಂದರೆ ಅವಲಕ್ಕಿ ಉಪ್ಪಿಟ್ಟು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎರಡರಲ್ಲಿ ಯಾವುದಾಗುತ್ತೋ ಅದನ್ನು ಮಾಡಬೇಕು. ಸೊ ಮನೆಯೆಲ್ಲ ನೀಟಾಗಿ ಕಸ ಗುಡಿಸಿ ಆಚೆ ಕಡೆ ಎಲ್ಲ ರಂಗೋಲಿ ಬಿಟ್ಟಾಗಿದೆ ಇವತ್ತು ಸೋಮವಾರ ಆಗಿರೋದ್ರಿಂದ. ಸೊ ಟಿಫನ್ ಒಂದು ಮಾಡಿದ್ರೆ ಮುಗೀತು. ಇವತ್ತು ಬೆಳಿಗ್ಗೆ ಪೂಜೆ ಮಾಡ್ತಾ ಇಲ್ಲ, ನಾನು ಸಾಯಂಕಾಲ ಪೂಜೆ ಮಾಡಬೇಕು. ಸೊ ಸಾಯಂಕಾಲ ಸ್ವಲ್ಪ ಟೆಂಪಲ್ಗೆ ಹೋಗಬೇಕು, ಸ್ವಲ್ಪ ಇನ್ನೊಂದು ಬೇರೆ ಏನೋ ಕೆಲಸ ಇದೆ ಅಂತಂದ್ಬಿಟ್ಟು ಸ್ವಲ್ಪ ವಾಶ್ ಮಾಡೋದು ಬಟ್ಟೆ ಇದೆ. ಸೊ ಅದನ್ನು ಇವಾಗ ವಾಶ್ ಮಾಡಿಬಿಟ್ಟು ಹಂಗೆ ಒಟ್ಟಿಗೆ ಸ್ನಾನ ಮಾಡಿಕೊಂಡು ಸಾಯಂಕಾಲಕ್ಕೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಏನಿಲ್ಲ, ಟಿಫನ್ ಮಾಡಿದ್ರೆ ಮುಗೀತು, ಬೇರೆ ಏನೂ ಕೆಲಸ ಇಲ್ಲ ಅಷ್ಟೆ. ಇಲ್ಲಿ ನಾನು ಉಚ್ಚಲ್ನ ಫ್ರೈ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಚಟಪಟ ಚಟಪಾಟ ಅಂತ ಅನ್ಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಬೇಕು. ಜಾಸ್ತಿ ಕೂಡ ಫ್ರೈ ಮಾಡ್ಕೊಬಾರ್ದು, ಇದ್ರ ಟೇಸ್ಟ್ ಚೇಂಜ್ ಆಗ್ಬಿಡುತ್ತೆ, ಆಮೇಲೆ ಸೀರೋಗಿರೋ ಥರ ಆದರೆ ಟೇಸ್ಟ್ ಚೆನ್ನಾಗಿರಲ್ಲ. ಸೊ ಈ ಕಡೆ ನಾನು ಸಾಂಬಾರು ಮಾಡಿದ್ದೆ, ನಿನ್ನೆ ಮಧ್ಯಾಹ್ನದ ಅದನ್ನು ಸ್ವಲ್ಪ ಇತ್ತು. ಸೊ ಅದಕ್ಕೋಸ್ಕರ ಅದನ್ನು ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಸೊ ನಾವು ಏನಿದ್ರು ನಿನ್ನೆ ಮಧ್ಯಾಹ್ನ ಮಾಡಿದರೆ ಸೊ ಸಾಂಬಾರು ಏನಾದರೂ ಬಿಟ್ಟಿದ್ರೆ ಸೊ ನಾನು ಏನು ಬಿಸಾಕೋದಿಲ್ಲ. ಸೊ ನಾನು ಇವತ್ತು ಮಧ್ಯಾಹ್ನಕ್ಕೆ ಆಗುತ್ತೆ. ಸೊ ಇವತ್ತು ಮಧ್ಯಾಹ್ನಕ್ಕೆ ಏನು ಸಾಂಬಾರು ಮಾಡೋಂಗಿಲ್ಲ, ಸಾಯಂಕಾಲ ಏನಾದರೂ ಬೇರೆ ಏನಾದರೂ ಮಾಡ್ಕೊಳ್ಳೋದಷ್ಟೆ. ಇದು ಕೂಡ ಗಮ್ ಅಂತ ಇದೆ, ನಿಮ್ಗೆ ಅಷ್ಟಾಗಿ ಹೆಂಗೆ ಇದನ್ನು ಫ್ರೈ ಮಾಡೋದು ಕೆಲವರು ಏನು ಮಾಡಿಬಿಡ್ತಾರೆ, ತುಂಬ ಸೀಸ್ಬಿಡ್ತಾರೆ. ಸೊ ಸ್ವಲ್ಪ ಚಟಪಟ ಅಂತಂದರೆ ಸಾಕು, ಜಾಸ್ತಿ ಏನು ಫ್ರೈ ಮಾಡೋದು ಬೇಕಾಗಿಲ್ಲ. ಸೊ ನನಗೆ ಸಾಕಿದು ಇದು ಆಲ್ರೆಡಿ ನಿಮಗೆ ಸೌಂಡ್ ಕೇಳಿಸ್ತಾ ಇರ್ಬೋದು ಸೌಂಡ್ ಆಗ್ತಾ ಇದೆ ಇದು. ಯಾಕಂದರೆ ಬಾಣಲಿನೂ ಕೂಡ ಬಿಸಿ ಇರೋದ್ರಿಂದ ಮತ್ತೆ ಇನ್ನು ಬಿಸಿ ಆಗೋಗುತ್ತೆ. ಸೊ ಘಮ ಘಮ ಅಂತ ಇದೆ, ಸಾಕು. ಇಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ, ಸ್ವಲ್ಪ ತೆಂಗಿನಕಾಯಿ ಮತ್ತು ಒಂದೆರಡೇ ಎಸ್ಲು ಬೆಳ್ಳುಳ್ಳಿ
ಸ್ವಲ್ಪ ಹುಣಸೆಹಣ್ಣು. ಇಲ್ಲಿ ನಾನು ಖಾರಕ್ಕೆ ನಾನು ನಾರ್ಮಲ್ ಚಿಲ್ಲಿನ ಯೂಸ್ ಮಾಡ್ತಾ ಇಲ್ಲ, ಗ್ರೀನ್ ಚಿಲ್ಲಿನ. ಇಲ್ಲಿ ಬಾಡಿಗೆ ಮೆಣಸಿನ ಯೂಸ್ ಮಾಡ್ತಾ ಇದ್ದೀನಿ, ಯಾಕಂದರೆ ನಾನು ಸ್ವಲ್ಪ ಗ್ಯಾಸ್ಟ್ರಿಕ್ ಆಗಿರೋದ್ರಿಂದ ಈ ಮೆಣಸಿನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾವೇನು ಆವಾಗ ಏನೋ ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತು ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಮುಗೀತು. ತುಂಬಾ ಟೇಸ್ಟಿಯಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ. ಅಥೆಂಟಿಕ್ಕಾಗಿ ವಿಲೇಜ್ ಕಡೆ ಇದೇ ಥರ ಮಾಡೋದು. ಇದಕ್ಕೆ ಬೇಕಂದರೆ ನಾವು ಹುರುಳಿಕಾಳನ್ನು ಕೂಡ ಆ್ಯಡ್ ಮಾಡ್ಕೊಂಬಂದು ರೋಸ್ಟ್ ಮಾಡಿ, ಯಾಕಂದರೆ ಇದನ್ನು ನಮ್ಮ ಅಜ್ಜಿ ಮಾಡ್ತಾಯಿದ್ರು. ಸೊ ನನಗೆ ಸಾಕಿಷ್ಟು. ಸೊ ಇದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ, ಬೇಕಂದರೆ ನೋಡ್ಕೊಂಡು ಹಾಕೊಳ್ಳೋಣ. ಸದ್ಯಕ್ಕೆ ಸಾಕಿಷ್ಟು. ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡೋದಷ್ಟೆ. ರಾಗಿ ರೊಟ್ಟಿನ ಪ್ರಿಪೇರ್ ಮಾಡ್ತಾ ಇದ್ದೀನಿ. 2 ಕಪ್ ರಾಗಿ ಇಟ್ಟು, 1 ಕಪ್ ಅಕ್ಕಿ ಇಟ್ಟು, ಸ್ವಲ್ಪ ಅನ್ನ, ಸ್ವಲ್ಪ ಜೀರಿಗೆ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅಂಟ್ಕೋಬಾರ್ದು ಯಾವಾಗ್ಲೂ. ಸೊ ಅವಾಗ ರೊಟ್ಟಿ ತುಂಬಾ ಚೆನ್ನಾಗಿ ಬರುತ್ತೆ. ಅಂಟ್ಕೊಂಡು ಏನಾಗುತ್ತೆ, ಪಿಚ್ಕ ಪಿಚ್ಕ ಅನ್ನೋ ಥರ ತಟ್ಟಕ್ಕೂ ಚೆನ್ನಾಗಿರಲ್ಲ, ಮತ್ತು ಹಾಕಿ ಮತ್ತೆ ಎತ್ತಬೇಕಾದ್ರೂ ಇದಾಗುತ್ತೆ. ಇದು ನೋಡ್ಬೋದು ನೀವು, ಚಪಾತಿ ಥರ ಇದೆ, ಎಷ್ಟು ನೀಟಾಗಿದೆ, ಮತ್ತು ಅಂಟ್ಕೋತಾನೂ ಇಲ್ಲ. ಸೊ ಇದು ರೆಡಿಯಾಗಿದೆ, ಇವಾಗ ತಟ್ಟೋದಷ್ಟೇ ಕೆಲಸ. ನಾನು ಆಲ್ರೆಡಿ ಬೇರೆ ಬ್ಲಾಗ್ಗಳಿರಲಿ ರೊಟ್ಟಿನ ಯಾವ ಥರ ತಟ್ಕೋತೀನಿ ಅಂತ ತೋರಿಸಿದ್ದೀನಿ. ಸೊ ಇಲ್ಲೂ ಕೂಡ ಅದೇ ಥರ ನಾನು ಆ್ಯಸ್ ಯೂಶ್ವಲ್ ಮಣಿಯೆಲ್ಲ ಏನು ಯೂಸ್ ಮಾಡಲ್ಲ. ಏನು ನಾವು ಊಟ ಮಾಡೋ ಪ್ಲೇಟ್ ಇರುತ್ತೆ ನೋಡಿ, ಅದರಲ್ಲೇ ನನಗೆ ತಟ್ಕೊಳ್ಳೋ ಥರ ಅಭ್ಯಾಸ ಆಗಿಬಿಟ್ಟಿದೆ. ಸೊ ಎರಡು ಕಡೆ ತುಪ್ಪ ಇಲ್ಲಾಂದರೆ ಏನಾದರೂ ಎಣ್ಣೆ ಇಲ್ಲಾಂತಂದರೆ ತುಪ್ಪ ಇಲ್ಲ ಬೆಣ್ಣೆ ಯಾವುದಾದ್ರೂ ಹಾಕಿ ಚೆನ್ನಾಗಿ ಎರಡು ಕಡೆ ಬೇಯಿಸ್ಕೊಂಡ್ರೆ ಮುಗೀತು. ಇಲ್ಲಿ ನಾನು ಒಂದು ಫೇಸ್ ಸ್ಕ್ರಬ್ನ ಇವಾಗ ಅಪ್ಲೈ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು 1/2 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಕಾಫಿ ಪೌಡರ್ನ ತೊಗೊಂಡಿದ್ದೀನಿ, ಯಾವುದೇ ಬ್ರ್ಯಾಂಡ್ ಆದ್ರೂ ಓಕೆ. ಇಲ್ಲಿ ನಾನು ಒಂದು 1/2 ಟೇಬಲ್ಸ್ಪೂನಷ್ಟು ಶುಗರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ರೋಸ್ ವಾಟರ್ ಇಲ್ಲಾಂತಂದರೆ ನಾರ್ಮಲ್ ವಾಟರು, ಇಲ್ಲಾಂದರೆ ಹನಿ, ಇಲ್ಲಾಂದರೆ ಹಾಲು ಏನಾದ್ರೂ ಮಿಕ್ಸ್ ಮಾಡ್ಕೊಬೋದು. ತುಂಬ ತೆಳುವಾಗಿ ಮಾಡ್ಕೊಬೇಡಿ, ಒಂದು ಮೀಡಿಯಮ್ ಆಗಿ ನೀವು. ಇಲ್ಲಿ ನಾನು ಇದನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ನನ್ನ ಕೈಯಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ತುಂಬ ತೆಳುವೂ ಇಲ್ಲ, ತುಂಬ ಗಟ್ಟಿನೂ ಅಲ್ಲ, ಒಂದು ಮೀಡಿಯಮ್ ಆಗಿ ನಾನು ಮಾಡ್ಕೊಂಡು. ಇವಾಗ ಇದು ರೆಡಿ ಆಗಿದೆ. ಇವಾಗ ಆಲ್ರೆಡಿ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ಸೊ ವಾಶ್ ಆದಮೇಲೆ ಇವಾಗ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಸ್ಕ್ರಬ್ನ ಅಪ್ಲೈ ಮಾಡಿಕೊಂಡು ನೀಟಾಗಿ ನಿಧಾನಕ್ಕೆ ನಾವು ಫೇಸ್ನ ಮಸಾಜ್ ಮಾಡ್ಕೊಬೇಕು. ತುಂಬಾ ಹಾರ್ಡಾಗಿ ನಾವು ಮಸಾಜ್ ಮಾಡಬಾರ್ದು. ನಿಧಾನಕ್ಕೆ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ನಿಧಾನಕ್ಕೆ ಎಲ್ಲ ಕಡೆ ನೀಟಾಗಿ ನಾವು ಮಸಾಜ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಜೋರಾಗಿ ಮಸಾಜ್ ಮಾಡಿದ್ರೆ ಸ್ಕಿನ್ ಹಾಳಾಗಿ ಹೋಗುತ್ತೆ. ಆ ಥರ ಯಾವುದೇ ಕ್ರೀಮ್ ಆಗಲಿ ಮಸಾಜ್ ಆಗಲಿ ಪ್ಯಾಕ್ ಆಗಲಿ ನೀವೇನೇ ಅಪ್ಲೈ ಮಾಡಬೇಕಂದ್ರೂ ನೀವೆಷ್ಟು ಸಾಫ್ಟಾಗಿ ಯೂಸ್ ಮಾಡ್ತೀರಾ ಹ್ಯಾಂಡು ಅಷ್ಟು ಚೆನ್ನಾಗಿ ಮಸಾಜ್ ಚೆನ್ನಾಗಾಗುತ್ತೆ. ಸೊ ಇದೆಲ್ಲ ನೀಟಾಗಿ ಒಂದು ನಾನು ಒಂದು 5 ಟು 10 ಮಿನಿಟ್ಸ್ ಏನೋ ನೀಟಾಗಿ ಸ್ಕ್ರಬ್ನ ಮಾಡಿಕೊಂಡೆ. ಸೊ ಇದೇ ಥರ ನೀವು ಬೇರೆ ಬೇರೆ ಥರ ಸ್ಕ್ರಬ್ಗಳನ್ನೂ ಮಾಡ್ಕೊಬೋದು. ಇದು ಏನು ಕಾಫಿ ಪೌಡರು ಟ್ಯಾನ್ನ ನೀಟಾಗಿ ಚೆನ್ನಾಗಿ ರಿಮೂವ್ ಮಾಡುತ್ತೆ. ಸೊ ಅದಾದಮೇಲೆ ಇಲ್ಲೊಂದು ಪ್ಯಾಕ್ನ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ, ಸ್ವಲ್ಪ ಹನಿ, ಸ್ವಲ್ಪ ಲೆಮನ್ ವಾಟರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿ. ಅದಾದಮೇಲೆ ಇಲ್ಲೆಲ್ಲ ಸೊ ಫಸ್ಟ್ ಒನ್ನ ಅಪ್ಲೈ ಮಾಡಿದ್ನಲ್ಲ ಸ್ಕ್ರಬ್ಬು, ಅದೆಲ್ಲ ಹಚ್ಕೊಂಡು ಸ್ವಲ್ಪ ಅದೆಲ್ಲ ಡ್ರೈ ಆಗೋದನ್ಕ ಒಂದು ಪಪಾಯ ಆಯಿತು. ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿ ಎಲ್ಲ ಎತ್ತಿಟ್ಟೆ. ಅಷ್ಟರಲ್ಲಿ ನೀಟಾಗಿ ಫೇಸಲ್ಲಿರೋದು ಪ್ಯಾಕ್ ಎಲ್ಲ ಡ್ರೈ ಆಯಿತು. ಅದಾದ ನಂತರ ಮತ್ತೆ ನಾನು ಯೆಲ್ಲೋ ಕಲರ್ದು ಒಂದು ಅರಿಶಿನದಲ್ಲಿ ನಾನು ಪ್ಯಾಕ್ ಮಾಡ್ಕೊಂಡಿದ್ನಲ್ಲ ಅದನ್ನು ಅಪ್ಲೈ ಮಾಡೋಕ್ಕೆ ರೆಡಿ ಆದೆ. ಸೊ ಇದನ್ನ ಫಸ್ಟ್ ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಬಂದೆ. ನೀವು ನೋಡ್ಬೋದು ಮಾಡ್ಕೊಂಬಂದಮೇಲೆ ಫೇಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ನೀವು ವಾರದಲ್ಲಿ ಒಂದು ದಿವಸ ಆದರೂ ನೀವು ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸ್ಕಿನ್ ಚೆನ್ನಾಗಾಗುತ್ತೆ. ಇದಾದಮೇಲೆ ಇವಾಗ ನಾನು 2nd 1 ಪ್ಯಾಕ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ಅಪ್ಲೈ ಮಾಡಬೇಕಷ್ಟೇ, ಇದೇನು ಮಸಾಜ್ ಏನು ಮಾಡೋಂಗಿಲ್ಲ. ಜಸ್ಟ್ ನೀಟಾಗಿ ಎಲ್ಲ ಕಡೆ ನೀಟಾಗಿ ಅಪ್ಲೈ ಮಾಡಿಕೊಂಡು ಇದು ಸ್ವಲ್ಪ ಡ್ರೈ ಆದಮೇಲೆ
ಜಸ್ಟ್ ನೀವು ವಾಶ್ ಮಾಡಿಕೊಂಡ್ರೆ ಮುಗೀತು. ಇದಾದ ನಂತರ ಆದಮೇಲೆ ವಾಶ್ ಮಾಡಿದ್ರೆ ಮುಗೀತು, ಈ ಪ್ಯಾಕ್ ರೆಡಿ. ಸೊ ಡೇ ಬೈ ಡೇ ನನ್ನ ಫೇಸ್ ಇಂಪ್ರೂವ್ ಆಗ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ನಿಮಗೆ ಯಾವ ಥರ ಅನ್ನಿಸ್ತಾ ಇದೆ ಕಾಮೆಂಟ್ ಮಾಡಿ. ನನಗೆ ಯೂಸ್ ಆದರೆ ಸೊ ನೀವು ಯೂಸ್ ಮಾಡಿ ನೋಡಿ, ನಿಮಗೆ ಏನಾದರೂ ಯೂಸ್ ಆಯಿತು ಅಂತಂದರೆ ನನಗೆ ಕಾಮೆಂಟ್ ಮಾಡಿ, ಹಾ ದಿವ್ಯ ನೀವು ಮಾಡಿರುವಂತಹ ಪ್ಯಾಕ್ ನನಗೆ ಯೂಸ್ ಆಯಿತು, ಪಿಂಪಲ್ಸ್ ಎಲ್ಲ ಕಮ್ಮಿ ಆಯಿತು ಅಂತ. ಸೊ ಇದೇ ಥರ ನೆಕ್ಸ್ಟ್ ವೀಡಿಯೋಸಲ್ಲಿ ಹಲವಾರು ಇದೇ ಥರ ಪ್ಯಾಕ್ಗಳನ್ನ, ಫೇಸ್ ಪ್ಯಾಕ್ಗಳನ್ನ ನಾನು ನಿಮಗೆ ತೋರಿಸ್ತಾ ಇರ್ತೀನಿ. ಸೊ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಮತ್ತು ಲೈಕ್ ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಸಪೋರ್ಟ್ ಮಾಡಿ. ಇವಾಗ ನೀಟಾಗಿ ಅದು ಫೇಸ್ ವಾಶ್ ಎಲ್ಲ ಆಯಿತು, ನೀವು ನೋಡ್ಬೋದು ನನ್ನ ಮುಖನ ಸ್ವಲ್ಪ ಎಲ್ಲೋ ಕಲರ್ ಇರುತ್ತಲ್ಲ. ಸೊ ಅದಕ್ಕೆ ಯಾವುದೇ ಫ್ರೂಟ್ಸ್ ಆದ್ರೂ ಅದರಿಂದ ಸ್ವಲ್ಪ ಫ್ರೂಟ್ಸ್ನ ತೊಗೊಂಡು, ಇಲ್ಲಾಂದರೆ ಬನಾನ ಸಿಪ್ಪೆ ಇದ್ರೂ ನೀವು ಅದರಲ್ಲೂ ಈ ಥರ ಸ್ಕ್ರಬ್ನ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಯೆಲ್ಲೋ ಕಲರ್ ಇರುತ್ತೆ ನೋಡಿ, ಸ್ವಲ್ಪ ಸ್ವಲ್ಪ ಅದು ನೀಟಾಗಿ ರಿಮೂವ್ ಆಗುತ್ತೆ. ಯಾಕಂದರೆ ಪದೇ ಪದೇ ನಾವು ಫೇಸ್ ವಾಶ್ ಮಾಡಿದ್ರೂ ಅಷ್ಟು ನೀಟಾಗಿ ಹೋಗಲ್ಲ. ಸೊ ಅದರಿಂದ ಈ ಥರ ಯಾವುದಾದ್ರೂ ಒಂದು ಫ್ರೂಟ್ಸಿಂದ ಸೊ ಈ ಥರ ಸ್ಕ್ರಬ್ನ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಅದು ರಿಮೂವ್ ಆಗುತ್ತೆ. ಸೊ ಪಪ್ಪಾಯ ಸ್ಕಿನ್ಗಳು ಕೂಡ ಒಳ್ಳೆಯದಲ್ವಾ, ಸೊ ಅದಕ್ಕೋಸ್ಕರ ಅದೇ ಫ್ರೂಟ್ಸ್ ಇದೆ ಫ್ರೂಟ್ಸ್ ಅಂತ ಇಲ್ಲ, ಯಾವುದಾದ್ರೂ ಥರ ಆದ್ರೂ ನೀವು ಮಾಡ್ಕೊಬೋದು. ಯಾವುದೇ ಫ್ರೂಟ್ಸ್ ಇಲ್ಲ ಅಂತಂದ್ರೂ ಕೂಡ ನೀವು ಟೊಮ್ಯಾಟೋದಲ್ಲಿ ಬರುತ್ತೆ ನೋಡಿ, ಟೊಮ್ಯಾಟೋನು ಕೂಡ ಮಾಡ್ಕೊಬೋದು. ಇಲ್ಲಾಂದರೆ ಆಲೂಗಡ್ಡೆ ಇರುತ್ತೆ ನೋಡಿ, ಅದರಲ್ಲಾದರೂ ಮಾಡ್ಕೊಬೋದು. ಮತ್ತು ಐಸ್ ಕ್ಯೂಬಲ್ಲಿ ಡೈಲಿ ಮಸಾಜ್ ಮಾಡೋದ್ರಿಂದ ನಿಮ್ಮ ಫೇಸು ತುಂಬಾ ಗ್ಲೋ ಆಗುತ್ತೆ. ಸೊ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಷ್ಟು ಗ್ಲೋ ಆಗುತ್ತೆ, ಬಟ್ ಎವ್ರಿ ಡೇ ನೀವು ಮಸಾಜ್ ಮಾಡಬೇಕಾಗುತ್ತೆ. ಒಂದು ದಿವಸ ಬಿಟ್ಟು ಒಂದು ದಿವಸ ಮಾಡೋದು ಆ ಥರ ಆದರೆ ಯೂಸ್ ಆಗಲ್ಲ. ಸೊ ನನ್ನ ಫೇಸ್ನೇ ನೋಡ್ಬೋದು, ಸೊ ಅವತ್ತಿಗೂ ಇವತ್ತಿಗೂ ವೇರಿಯೇಷನ್ ಇದೆ. ಸೊ ಎಲ್ಲ ನಮ್ದು ಏನೇ ಸ್ಕಿನ್ ಪ್ರಾಬ್ಲಮ್ ಇದ್ರೂ ಅದು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೆ ನಾವು ಪ್ರಿಕಾಷನ್ ತೊಗೊಂಡ್ಬಿಟ್ರೆ ಇಷ್ಟೊಂದೆಲ್ಲ ಏನೂ ಇಟ್ಕೊಳ್ಳೋಂಗೆ ಇಲ್ಲ. ಯಾವಾಗಲೂ ಡೈಲಿ ಏನಾದರೂ ಒಂದು ಸ್ಕಿನ್ ಕೇರ್ ಮಾಡಿಕೊಂಡ್ರೆ ಸೊ ನಿಮ್ಮದು ಯಾವಾಗಲೂ ಸ್ಕಿನ್ ಚೆನ್ನಾಗಿರುತ್ತೆ. ಫುಲ್ ಡ್ಯಾಮೇಜ್ ಆದಮೇಲೆ ನೀವು ಮಾಡಿದ್ರೆ ಅದು ಮತ್ತೆ ರಿಕವರ್ ಆಗೋಕ್ಕೆ ತುಂಬಾ ಟೈಮ್ ತೊಗೊಳುತ್ತೆ. ಮತ್ತು ಕೆಲವೊಬ್ರಿಗೆ ಮಾಡ್ಕೊಳ್ಳೋ ಪೇಷನ್ಸ್ ಇರುತ್ತೆ, ಕೆಲವೊಬ್ರಿಗೆ ಇರೋದೇ ಇಲ್ಲ. ಸೊ ಅದಕ್ಕೋಸ್ಕರ ಚೆನ್ನಾಗಿರ್ಬೇಕಾದ್ರೆ ಸ್ಕಿನ್ನ ಇದೇ ಥರ ನಾವು ಡೈಲಿ ಡೈಲಿ ಅಂತಿಲ್ಲ, ಒಂದು ವಾರದಲ್ಲಿ ಒಂದು ಮೂರು ದಿವಸ ನಾಲ್ಕು ದಿವಸ ಇಲ್ಲಾಂದರೆ ಒಂದು ದಿವಸ ಬಿಟ್ಟು ಒಂದು ದಿವಸ ನಾವು ಮಾಡ್ಕೊಳ್ಳೋದ್ರಿಂದ ಯಾವಾಗಲೂ ಸ್ಕಿನ್ನು ಚೆನ್ನಾಗಿರುತ್ತೆ, ಡ್ಯಾಮೇಜ್ ಕೂಡ ಆಗೋದಿಲ್ಲ.